Okay, students, now we will start the glossary part of your lesson. As I told you, we have completed Meadow Surprise and now we are moving to the next lesson, that is A Blind Dog. So let's see what is there in the lesson. Okay, before going to explain the lesson, The Blind Dog, which was written by R.K. Narayan ಅವರು ಬರೆದಂಥದ್ದು. ಈಗ ಹಾಲಿಡೇಸ್ ಒಳಗೆಲ್ಲ ನೀವು ನೋಡಿರ್ಬೋದು, ಮಾಲ್ಗುಡಿ ಡೇಸ್ ತುಂಬಾ ಕೊಟ್ಟಿದ್ರು. ಸೊ ಮಾಲ್ಗುಡಿ ಡೇಸ್ ಅ ವೆರಿ ಬ್ಯೂಟಿಫುಲ್ ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ವೆರ್ ದೇರ್, ದಟ್ ವಾಸ್ ಆಲ್ಸೋ ರಿಟನ್ ಬೈ R.K. Narayan. ಆ್ಯಂಡ್ ಹಿಯರ್ ಜಸ್ಟ್ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಲೆಸನ್, ವೈ ವಿಲ್ ಮೂವ್ ಫಾರ್ ದ ಗ್ಲಾಸರಿ ಪಾರ್ಟ್. ಸೊ ಕಲ್ವರ್ಟ್, ವಾಟ್ ಡು ಯು ಮೀನ್ ಬೈ ಕಲ್ವರ್ಟ್? Culvert means a passage for waste water that passes under the road. Drainage ಅಂತ ನೀವೇನು ಹೇಳ್ತಿರಲ್ಲ, ಕಾಲುವೆ, ಬೇಡವಾದಂಥದ್ದು, ಹೊಲಸಾದಂಥ, ಗಲೀಜಾದಂಥ ನೀರು ಹೋಗೋದಕ್ಕೆ ಮಾಡಿದಂಥ ಒಂದು ಕಾಲುವೆ ಮಾರ್ಗಕ್ಕೆ ಕಲ್ವರ್ಟ್ ಅಂತ ಹೇಳ್ತಾರೆ. ಸ್ಟಿರ್ಡ್, ಹಿಯರ್ ಅಟ್ರಾಕ್ಟೆಡ್, ಇಲ್ಲಿ ಸ್ಟಿರ್ಡ್ ಅಂತ ಹೇಳಿದರೆ ಆಕರ್ಷಣೆಗೊಳ್ಳೋದು, ಸ್ಟಿರ್ಡ್ ಅಂತ ಹೇಳಿದರೆ ಇಂಪ್ರೆಸ್ ಮಾಡೋದು, ಆಕರ್ಷಣೆ ಮಾಡೋದು, ದಟ್ ಈಸ್ ಸ್ಟಿರ್ಡ್. ಸ್ಕರ್ಜ್, ಹಿಯರ್ ಸಮ್ಒನ್ ಹೂ ಗಿವ್ಸ್ ಟ್ರಬಲ್, ತೊಂದರೆಯನ್ನು ಕೊಡೋದು. ಈ ಲೆಸನ್ ಒಳಗೆ ಸ್ಕರ್ಜ್ ಅಂದರೆ ತೊಂದರೆಯನ್ನು ಕೊಡೋದಕ್ಕೆ, ಯಾರು ತೊಂದರೆಯನ್ನು ಕೊಡ್ತಾರಲ್ಲ ಅವ್ರಿಗೆ ಕರೀತಾರೆ. ಲೇಯರ್, ಸ್ಲೈ ಅನ್ಪ್ಲೀಸೆಂಟ್ ಲುಕ್, ಏನೋ ಒಂದು ಒಳ್ಳೆ ದೃಷ್ಟಿ ಇಟ್ಕೊಂಡು ನೋಡೋದಿಲ್ಲ, ಅನ್ಪ್ಲೀಸೆಂಟ್ ಲುಕ್, ಅಸಂತೋಷದಿಂದ ನೋಡಿದಂಥ ನೋಟ. ದೆನ್ ಸರ್ಕಮ್ಸ್ಕ್ರೈಬ್ಡ್, ಕೆಪ್ಟ್ ವಿದ್ ಇನ್ ನ್ಯಾರೋ ಲಿಮಿಟ್ಸ್, ಒಂದಿಷ್ಟು ಕಟ್ಟಳೆಗಳನ್ನು ಹಾಕ್ಕೊಂಡು ಆ ಕಟ್ಟಳೆ ಒಳಗನ ಇಡೋದು, ಬೌಂಡ್ರೀಸ್, ಇದನ್ನು ದಾಟಿ ನೀವು ಹೋಗೋದಿಲ್ಲ ಅನ್ನೋ ಥರ ಅದ್ರೊಳಗೆ ಇರೋದಕ್ಕೆ ಸರ್ಕಮ್ರೈಸ್ಡ್. ಹಾಂಟ್ ಅಂತ ಹೇಳಿದ್ರೆ ಫ್ಯಾಮಿಲಿಯರ್ ಪ್ಲೇಸಸ್, ಪ್ರಸಿದ್ಧವಾದಂಥ ಸ್ಥಳಗಳು. ಆರ್ಬಿಟ್, ಹಿಯರ್ ದ ರಿಸ್ಟ್ರಿಕ್ಟೆಡ್ ಪಾತ್, ಆರ್ಬಿಟ್ ಅಂತ ಹೇಳಿದರೆ ಒಂದು 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 ಈ ಏರಿಯಾದಾಗ ಅಷ್ಟೇ ಇರಬೇಕು, ಇದನ್ನು ಬಿಟ್ಟು ಮುಂದೆ ಹೋಗೋ ಹಾಗಿಲ್ಲ ಅನ್ನೋದಕ್ಕೆ ಆರ್ಬಿಟ್. ದ ಲಂಬರ್, ಕಾಸ್ ಡಿಫಿಕಲ್ಟಿ ಬೈ ಗಿವಿಂಗ್ ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ, ಬೇಡವಾದಂಥ ಜವಾಬ್ದಾರಿಯನ್ನು ಕೊಟ್ಟು ತೊಂದರೆ ಕೊಡೋದು. ಕಾಸ್ ಡಿಫಿಕಲ್ಟಿ ಬೈ ಗಿವಿಂಗ್ ಅನ್ವಾಂಟೆಡ್ ರೆಸ್ಪಾನ್ಸಿಬಿಲಿಟಿ, ಬೇಡವಾದಂಥ ಜವಾಬ್ದಾರಿಯನ್ನು ಕೊಟ್ಟವರಿಗೆ ತೊಂದರೆ ಕೊಡೋದು. ಹಾಂಚಸ್ ರಿಲೀವ್ಡ್, ಬೋನ್ ಆಫ್ ಬ್ಯಾಕ್ ಲೆಗ್ ಸ್ಟ್ಯಾಂಡಿಂಗ್ ಔಟ್, ಹೌದಾ, ಬೆನ್ನೆಲುಬು, ಬೆನ್ನೆಲುಬು ಹೊರಗಡೆ ಬಂದಂಗೆ ಕಾಣೋದಕ್ಕೆ ಆ ರೀತಿ ಹೇಳ್ತಾರೆ. ಓಕೆ, ಸೊ ಲೆಟ್ಸ್ ಮೂವ್ ಫಾರ್ ದ ಲೆಸನ್ ನಾವು. ಸೊ ಯೂನಿಟ್ 4, ದ ಬ್ಲೈಂಡ್ ಡಾಗ್, ಇಸ್ ರಿಟನ್ ಬೈ R.K. Narayan. ಸೊ ಪ್ರೀ ರೀಡಿಂಗ್ ಟಾಸ್ಕ್, ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್, ಲೆಟ್ಸ್ ಮೂವ್ ಸ್ಟೂಡೆಂಟ್ಸ್ ವಾಟ್ ದೇ ಹ್ಯಾವ್ ಗಿವನ್ ಸಿ ಹಿಯರ್. ರೀಡ್ ದಿಸ್ ಪ್ಯಾಸೇಜ್ ಅಟ್ ಹೋಮ್ ಬಿಫೋರ್ ಇಟ್ ಈಸ್ ನರೇಟೆಡ್ ಟು ಯು ಇನ್ ದ ಕ್ಲಾಸ್. ಫಾಲೋ ಕೇರ್ಫುಲ್ಲಿ ಯುವರ್ ಟೀಚರ್ಸ್ ನರೇಷನ್ ದೆನ್ ಆನ್ಸರ್. ನರೇಷನ್ ಅಂತಂದರೆ ಹೇಳೋದು. ಈಗ ಒಂದಿಷ್ಟು ಕಥೆಗಳಾದ ಮೇಲೆ ನಿಮಗೆ ಕೊಟ್ಟಿರ್ತಾರೆ, ಹೂ ಇಸ್ ದ ನರೇಟರ್ ಆಫ್ ದ ಸ್ಟೋರಿ, ಹೂ ವಾಸ್ ದ ನರೇಟರ್ ಆಫ್ ದ ಸ್ಟೋರಿ. ನರೇಟರ್ ಮೀನ್ಸ್ ದ ಪರ್ಸನ್ ಒನ್ ಹೂ ಎಕ್ಸಿಬಿಟ್ ದ ಸ್ಟೋರಿ, ಆ ಸ್ಟೋರಿಯನ್ನು ಯಾರು ಹೇಳ್ತಾರಲ್ಲ ಅದಕ್ಕೆ ನರೇಟರ್ ಅಂತ ಹೇಳ್ತಾರೆ. ಸೊ ವಾಟ್ ಹ್ಯಾವ್ ದೇ ಗಿವನ್ ಹಿಯರ್? ಸಿಯರ್, ಪೀಪಲ್ ಲವ್ ಅನಿಮಲ್ಸ್ ಆ್ಯಂಡ್ ಕೀಪ್ ದೆಮ್ ಆ್ಯಸ್ ಪೆಟ್ಸ್. ಟೇಕ್ ಡಾಗ್ಸ್ ಫಾರ್ ಎಕ್ಸಾಂಪಲ್, ಡಾಗ್ಸ್ ಆರ್ ವೆಲ್ ಫೆಡ್, ಬಾದ್ಡ್, ಗ್ರೂಮ್ಡ್ ಆ್ಯಂಡ್ ಟೇಕನ್ ಔಟ್ ಫಾರ್ ವಾಕ್ಸ್ ಆ್ಯಂಡ್ ರೈಡ್ಸ್. ದೇರ್ ಮಾಸ್ಟರ್ಸ್ ಗೆಟ್ ದೆಮ್ ಗುಡ್ ಮೆಡಿಕಲ್ ಕೇರ್. ಇನ್ ದ ಎಂಡ್ ದೇ ಆರ್ ಸಮ್ಟೈಮ್ಸ್ ಪುಟ್ ಟು ಸ್ಲೀಪ್ ಟು ಹೆಲ್ಪ್ ದೆಮ್ ಎಸ್ಕೇಪ್ ದ ಪ್ಯಾಂಗ್ಸ್ ಆಫ್ ಡೆತ್. ದೇರ್ ಆರ್ ಆಲ್ಸೋ ಪೀಪಲ್ ಹೂ ಕೀಪ್ ಅನಿಮಲ್ಸ್ ಟು ಮೇಕ್ ದೆಮ್ ವರ್ಕ್ ಫಾರ್ ದೆಮ್. ದೇ ಫೀಡ್ ದೆಮ್ ವೆಲ್ ಟು ಕೀಪ್ ದೆಮ್ ಸ್ಟ್ರಾಂಗ್. ಸೊ ಹಂಗಂದ್ರೆ ಜನ ನೋಡಿರಿ, ನಾವು ವೀ ಟು ಹ್ಯಾವ್ ಪೆಟ್ಸ್, ನಮಗೂ ತುಂಬಾ ಪೆಟ್ಸ್ಗಳಿರ್ತಾವೆ. ಸೊ ಮೈ ಪೆಟ್ ಅನಿಮಲ್ ಇಸ್ ಕೌ, ಐ ಲೈಕ್ ಕೌ ವೆರಿ ಮಚ್ ಬಿಕಾಸ್ ಆಸ್ ಹಿಂದೂಸ್ ವಿ ವರ್ಷಿಪ್ ಕೌ ಆಸ್ ಅ ಗಾಡೆಸ್, ಹೌದಾ. ಅದೇ ರೀತಿ ಪೀಪಲ್ ಲವ್ ಅನಿಮಲ್ಸ್ ಆ್ಯಂಡ್ ಕೀಪ್ ದೆಮ್ ಆಸ್ ಪೆಟ್ಸ್, ಜನ ಪ್ರಾಣಿಗಳನ್ನು ತಮ್ಮೊಂದು ಪೆಟ್ಸ್ ಅಂತ ಹೇಳಿದ್ರೆ ಸಾಕು ಪ್ರಾಣಿಗಳನ್ನಾಗಿ ಮಾಡ್ಕೋತಾರೆ. ಟೇಕ್ ಡಾಗ್ಸ್ ಫಾರ್ ಎಕ್ಸಾಂಪಲ್, ಮೋಸ್ಟ್ ಆಫ್ ಹೌಸಸ್ ವಿ ಕ್ಯಾನ್ ಫೈಂಡ್ ಡಾಗ್ಸ್. ಡಾಗ್ಸನ್ನು ನಾವು ಬಹಳಷ್ಟು ಮನೆಯೊಳಗೆ ನಾವು ನಾಯಿಗಳನ್ನು ಕಾಣ್ತೇವೆ. ಡಾಗ್ಸ್ ಆರ್ ವೆಲ್ ಫೆಡ್ ಅಂದ್ರೆ ಚೆನ್ನಾಗಿ ಊಟ ಹಾಕ್ತಾರೆ, ಅದಕ್ಕೆ ಸ್ನಾನ ಮಾಡಿಸ್ತಾರೆ, ಅದನ್ನು ನೀಟಾಗಿ ಇಡ್ತಾರೆ, ಡ್ರೆಸ್ ಹಾಕ್ತಾರೆ, ವಾಕಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಸೊ ವಾಟ್ ಎವರ್ ದ ಎಂಜಾಯ್ಮೆಂಟ್ ದೇ ವಾಂಟ್, ದೇ ದ್ಯಾಟ್ ಆಲ್ ವಿಲ್ ಬಿ ಗಿವನ್ ಟು ದ ಡಾಗ್ಸ್, ಎಸ್ಪೆಷಲಿ ಇನ್ ಫಾರಿನ್ ಕಂಟ್ರೀಸ್. ಬಹಳ ಅದನ್ನು ನೀ ಇಲ್ಲೂ ಕೂಡ ಅಷ್ಟೇ, ನೀವು ಹೆಂಗೆ ಈಗ ಮನುಷ್ಯರಿಗೆ ಹೆಂಗೆ ರೂಟೀನ್ ಚೆಕಪ್ ಇರ್ತದೆ ಹಂಗೆ ಅದಕ್ಕೆ ವೆಟ್ರಿನರಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಮಾಡಿಸೋದು. ಸೊ ದೇ ಆರ್ ವೆಲ್ ಫೆಡ್, ಅವ್ರಿಗೆ ಒಳ್ಳೆ ರೀತಿಯಿಂದ ನೋಡ್ಕೋತಾರೆ. ದೇರ್ ಮಾಸ್ಟರ್ಸ್ ಗೆಟ್ ದೆಮ್ ಗುಡ್ ಮೆಡಿಕಲ್ ಕೇರ್, ಅದರ ಯಜಮಾನರು ಕೂಡ ಅದನ್ನು ಅಂದರೆ ಅದನ್ನು ಸಾಕಿದಂಥ ಯಜಮಾನ ಅದಕ್ಕೆ ಒಳ್ಳೆ ಒಂದು ಮೆಡಿಕಲ್ ಕೇರನ್ನು ಕೊಡ್ತಾನೆ. ಇನ್ ದ ಎಂಡ್ ದೇ ಆರ್ ಸಮ್ಟೈಮ್ಸ್ ಪುಟ್ ಟು ಸ್ಲೀಪ್ ಟು ಹೆಲ್ಪ್ ದೆಮ್ ಎಸ್ಕೇಪ್ ಫ್ರಮ್.
ಎಷ್ಟೋ ಸಲ ಅವುಗಳನ್ನು ಅವು ನಮ್ಮನ್ನು ಕೂಡ ರಕ್ಷಣೆ ಮಾಡ್ತವೆ. ದೇರ್ ಆರ್ ಆಲ್ಸೋ ಪೀಪಲ್ ಹೂ ಕೀಪ್ ಆನಿಮಲ್ ಮೇಕ್ ವರ್ಕ್ ಫಾರ್ ದೆಮ್, ದೆ ಫೀಡ್ ದೆಮ್. ಎಷ್ಟೋ ಸಲ ಅವುಗಳಿಂದ ಕೆಲಸ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಯಿಗಳನ್ನು ಇಷ್ಟೊಂದು ಚೆನ್ನಾಗಿ ತಿಂದು ದೊಡ್ಡದು ಮಾಡಿರ್ತದೆ ಅಂದರೆ ಅವು ಇಷ್ಟೊಂದು, ಆ್ಯಂಡ್ ದ ಸ್ಮೆಲ್ ಪವರ್ ಅವ್ಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತದೆ ಅಂದರೆ ಓನ್ಲಿ ಬೈ ದ ಸ್ಮೆಲ್ ಆ್ಯಂಡ್ ಆರ್ಡರ್ ದೇ ಕ್ಯಾನ್ ಐಡೆಂಟಿಫೈ, ಅದು ಐಡೆಂಟಿಫೈ ಮಾಡ್ತಾವೆ. ಓಕೆ, ಹ್ಯಾವ್ ಯು ಹರ್ಡ್ ಆಫ್ SPCA, ದ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್? ಇಟ್ ಸೇಸ್ ವಿ ಮಸ್ಟ್ ನಾಟ್ ಟ್ರೀಟ್ ಅನಿಮಲ್ಸ್ ಕ್ರುಯಾಲಿ. ಸೊ ಏನಂಗಾದ್ರೆ SPCA ಬಗ್ಗೆ ನೀವು ಕೇಳಿರೇನ ಅಂತ ಕೇಳ್ತಾರೆ ಅವ್ರು. ದ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಆಫ್ ಅನಿಮಲ್ಸ್, ಯಾರು ಪ್ರಾಣಿಗಳ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾರೆ ಅವ್ರ ಮೇಲೆ ಏನು ಮಾಡ್ತಾರೆ ಅಂದ್ರೆ ಆ್ಯಕ್ಷನ್ ತಗೋತಾರೆ. ಅದರದ್ದೇ ಒಂದು ಸೊಸೈಟಿ ಅದ, ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ, ಕ್ರೂರತೆಯನ್ನು ಕಡಿಮೆ ಮಾಡುವಂಥದ್ದು. ಓಕೆ, ಹ್ಯಾವ್ ಯು ಹರ್ಡ್ ಆಫ್ SPCA, ದಟ್ ಈಸ್ ದ ಸೊಸೈಟಿ ಆಫ್ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್? ಇಟ್ ಸೇಸ್ ವಿ ಮಸ್ಟ್ ನಾಟ್ ಟ್ರೀಟ್ ಅನಿಮಲ್ಸ್ ಕ್ರುಯಲಿ, ನಾವು ಪ್ರಾಣಿಗಳನ್ನು ಕ್ರೂರತನದಿಂದ ನೋಡಬಾರ್ದು. ಇನ್ ದಿಸ್ ಸ್ಟೋರಿ ಸಮ್ ಪೀಪಲ್ ಹೆಲ್ಪ್ ಅ ಪುವರ್ ಮೊಂಗ್ರಲ್ ಟು ರನ್ ಅವೇ ಫ್ರಾಮ್ ಇಟ್ಸ್ ಕ್ರುಯಲ್ ಮಾಸ್ಟರ್, ಬಟ್ ದ ಪುವರ್ ಥಿಂಗ್ ಕಮ್ಸ್ ಬ್ಯಾಕ್ ಟು ಹಿಮ್ ಆ್ಯಂಡ್ ಫಾಲ್ಸ್ ಇನ್ ಟು ಹಿಸ್ ಕ್ಲಚಸ್ ಅಗೇನ್. ಈ ಸ್ಟೋರಿ ಒಳಗೆ ಇಲ್ಲಿ ಒಂದು ಸ್ಟೋರಿ ಕೊಟ್ಟಾರ ಅವರು. ಈ ಸ್ಟೋರಿ ಒಳಗೆ ಏನಂತ ಅಂದ್ರೆ ಮೊಂಗ್ರಲ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಡಾಗ್ ಆಫ್ ಡಿಫ್ರೆಂಟ್ ಬ್ರೀಡ್, ಬೇರೆ ಬೇರೆ ಬ್ರೀಡ್ಗಳಿಂದ ಬಂದಂತ ಒಂದು ನಾಯಿ ಮೊಂಗ್ರಲ್. ಆ ನಾಯಿ ಒಂದು ಕತೆ, ಅದೇನು ಮಾಡ್ತದೆ ಅಂತಂದ್ರೆ ಇನ್ ದಿಸ್ ಸ್ಟೋರಿ ಅ ಪೀಪಲ್ ಹೆಲ್ಪ್ ಅ ಪುವರ್ ಮೊಂಗ್ರಲ್ ಟು ರನ್ ಅವೇ ಫ್ರಾಮ್ ಇಟ್ಸ್ ಕ್ರುಯಲ್. ಅದ್ರ ಯಜಮಾನ ತುಂಬಾನೇ ಕ್ರಿಯಲ್ ಆಗಿರ್ತಾನೆ, ತುಂಬಾನೇ ಏನಾಗಿರ್ತಾನೆ ಅಂದ್ರೆ ಕ್ರೂರಿ ಆಗಿರ್ತಾನೆ. ಆದರೂ ಕೂಡ ನಾಯಿ ಪಾಪ ಅವನನ್ನು ಇಷ್ಟೊಂದು ಹಚ್ಕೊಂಡಿರ್ತದಲ್ಲ, ಅವನು ಮಾಡೋ ಕ್ರೂರತನ ಗೊತ್ತಿದ್ರೂ ಕೂಡ ಅವನ ಹಿಂದೆ ಓಡಿ ಹೋಗ್ತಿರ್ತದ. ಅದಕ್ಕೆ ನೋಡ್ರಿ ನಾಯಿ ಅಷ್ಟು ನಿಯತ್ತೆ ಅವರು ಯಾವ ಪ್ರಾಣಿಗೂ ಇಲ್ಲ. ನೀವು ಒಂಚೂರು ಅದಕ್ಕೆ ಏನಾದ್ರು ಆಹಾರ ಹಾಕಿದ್ರಿ ಅಂತಂದ್ರೆ ಅಗೇನ್ ಆ್ಯಂಡ್ ಅಗೇನ್ ಅದು ನಿಮ್ಮ ಸುತ್ತಲನ ಸುತ್ತ ಇರ್ತದ. ಓಕೆ, ಸೊ ಐ ಥಿಂಕ್ ಯು ಟೂ ಹ್ಯಾವ್ ಪೆಟ್ಸ್, ನಿಮಗೂ ಕೂಡ ಸಾಕಷ್ಟು ಪೆಟ್ಸ್ ಇರ್ಬೋದು. ಇಟ್ ವಾಸ್ ನಾಟ್ ಅ ವೆರಿ ಇಂಪ್ರೆಸಿವ್ ಆರ್ ಹೈ ಕ್ಲಾಸ್ ಡಾಗ್, ಇಟ್ ವಾಸ್ ಒನ್ ಆಫ್ ದೋಸ್ ಕಾಮನ್ ಪ್ಲೇಸ್ ಡಾಗ್ಸ್ ಒನ್ ಸೀಸ್ ಎವ್ರಿವೇರ್. ಕಲರ್ ಆಫ್ ವೈಟ್ ಆ್ಯಂಡ್ ಡಸ್ಟ್, ಟೇಲ್ ಮ್ಯೂಟಿಲೇಟೆಡ್ ಅಟ್ ಅ ಯಂಗ್ ಏಜ್ ಬೈ ಗಾಡ್ ನೋಸ್ ಹೋಮ್, ಬೋರ್ನ್ ಇನ್ ದ ಸ್ಟ್ರೀಟ್ ಆ್ಯಂಡ್ ಬ್ರೆಡ್ ಆನ್ ದ ಅರ್ನಿಂಗ್ಸ್ ಆ್ಯಂಡ್ ಗಾರ್ಬೇಜ್ ಆಫ್ ದ ಮಾರ್ಕೆಟ್ ಪ್ಲೇಸ್. ಹಿ ಹ್ಯಾಡ್ ಸ್ಪಾಟಿ ಐಸ್ ಆ್ಯಂಡ್ ಅನ್ಡಿಸ್ಟಿಂಗ್ವಿಶ್ಡ್ ಕ್ಯಾರೇಜ್ ಆ್ಯಂಡ್ ನೀಡ್ಲೆಸ್ ಪಗ್ನಿಸಿಟಿ. Before he was 2 years old, he had earned the scars of 100 fights on his body. When he needed rest on hot afternoons, he lay curled up under the culvert at the eastern gate of the market. In the evenings, he set out on his daily rounds, loafed in the surrounding streets and lanes, engaged himself in skirmishes, picked up edibles on the roadside and was back at the market gate by nightfall. Okay, now we will move for the explanation. It was not a very impressive or high class dog. ಅದೇನು ಅಂತ ಒಂದು ದೊಡ್ಡ ಜಾತಿ ನಾಯಿ ಅಂತಲ್ಲ, ಒಂದು ಸಾಧಾರಣವಾಗಿ ಬೀದಿ ನಾಯಿ. ಅಲ್ಲೇ ಇಲ್ಲೇ ಹೋಗುವಾಗ ನಮಗೆ ಹೆಂಗೆ ಕಾಣಿಸ್ತಿರ್ತಲ್ಲ ಅಂಥದ್ದೊಂದು ಬೀದಿ ನಾಯಿ ಅಂಥದ್ದು. ಇಟ್ ವಾಸ್ ಒನ್ ಆಫ್ ದೋಸ್ ಕಾಮನ್ ಪ್ಲೇಸ್ ಡಾಗ್ಸ್, ಅದೊಂದು ಅಲ್ಲೇ ಇಲ್ಲಿ ಇರುವಂಥ ಒಂದು ಸಾಧಾರಣವಾದಂಥ ನಾಯಿ. ಸೊ ಕಲರ್ ಆಫ್ ವೈಟ್ ಆ್ಯಂಡ್ ಡಸ್ಟ್, ಅಂದರೆ ಕಲರ್ ವೈಟ್ ಇದ್ರೂ ಕೂಡ ಧೂಳು ಧೂಳು ಆದಂಗೆ ಒಂದು ಟೈಪ್ ಡಸ್ಟಿ ಕಲರ್ ಇತ್ತದು. ಟೇಲ್ ಮ್ಯೂಟಿಲೇಟೆಡ್ ಎಟ್ ಅ ಯಂಗ್ ಏಜ್ ಬೈ ಗಾಡ್ ನೋಸ್ ಹೋಮ್, ಹೌದಾ, ಸಣ್ಣದಿರ್ತಾಗ ಅದ್ರದ್ದು ಏನಾಗ್ಬಿಟ್ಟಿತ್ತಂದ್ರೆ ಅದ್ರದ್ದು ಬಾಲ ಕತ್ತರಿಸ್ಬಿಟ್ಟಿತ್ತು. ಪಾಪ, ಯಾರು ಕಟ್ ಮಾಡಿದ್ರು ಗೊತ್ತಿಲ್ಲ. ಬೋರ್ನ್ ಇನ್ ದ ಸ್ಟ್ರೀಟ್ ಆ್ಯಂಡ್ ಬ್ರೆಡ್ ಆನ್ ದ ಅರ್ನಿಂಗ್ಸ್, ಪಾಪ ಎಲ್ಲೋ ಒಂದು ಕಡೆ ಹುಟ್ಕೊಂಡ್ಬಿಟ್ಟಿತ್ತು. ಎಷ್ಟೊಂದು ನಾಯಿಗಳು ನೋಡಿದ್ರಿ ರೋಡ್ ಒಳಗೆ ಬೀದಿ ನಾಯಿಗಳು ಹೆಂಗೆ ಅಡ್ಡಾಡ್ತಿರ್ತಾವ, ರೋಡ್ ಒಳಗಿತ್ತಂದ ಗಾರ್ಬೇಜಸ್ ಕಸವನ್ನು ತಿಂತಿರ್ತಾವ, ಮಾರ್ಕೆಟ್ ಪ್ಲೇಸ್ನಾಗ ಅಡ್ಡಾಡ್ತಿರ್ತಾವ. ಹಿ ಹ್ಯಾಡ್ ಸ್ಪಾಟಿ ಐಸ್ ಆ್ಯಂಡ್ ಅನ್ಡಿಸ್ಟಿಂಗ್ವಿಶ್ಡ್ ಕ್ಯಾರೇಜ್ ಆ್ಯಂಡ್ ನೀಡ್ಲೆಸ್ ಪಗ್ನಿಸಿಟಿ. ಅದಕ್ಕೆ ಅದೊಂದು ವಿಚಿತ್ರವಾದಂಥದ್ದು, ಎಲ್ಲೆಲ್ಲೋ ಏನೇನೋ ಬಿದ್ದಿದ್ದನ್ನ ತಿಂತಿತ್ತು. ಅದಕ್ಕೆ ಬಿಫೋರ್ ಹಿ ವಾಸ್ 2 years old, 2 ವರ್ಷದ ಹಿಂದೆನೆ ಹಿ ಹ್ಯಾಡ್ ಅರ್ನ್ ದ ಸ್ಕಾರ್ಸ್ ಆಫ್ 100 fights. ಅದ್ರ ಮೇಲೆ ಬೇರೆ 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 ನಾಯಿಗಳೆಲ್ಲ ಅಟ್ಯಾಕ್ ಮಾಡಿ 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 ಒಂದು 100 ಗಾಯಗಳಾಗ್ಬಿಟ್ಟಿದ್ದು ಅಂಥದ್ದೊಂದು ನಾಯಿ. ವೆನ್ ಹಿ ನೀಡೆಡ್ ರೆಸ್ಟ್ ಆನ್ ಹಾಟ್ ಆಫ್ಟರ್ನೂನ್ಸ್, ಪಾಪದಕ್ಕೆ ರೆಸ್ಟ್ ಬೇಕನ್ನಿಸಿದಾಗ ಇಷ್ಟು ಬಿಸಿಲಿತ್ತಲ್ಲ, ಆ ಬಿಸಿಲೊಳಗೆ ಅದು ಏನು ಮಾಡ್ತಿತ್ತಂದ್ರೆ ಹಿ ಲೇ ಕರ್ಲ್ಡ್ ಅಪ್ ಅಂಡರ್ ದ ಕಲ್ವರ್ಟ್. ಆ ಹೇಳಿದಿಲ್ಲ, ಒಂದು ಡ್ರೈನೇಜ್ ಇರ್ತಿತ್ತು, ಆ ಡ್ರೈನೇಜ್ ಹತ್ರ ಹೋಗಿ ಎಲ್ಲೋ ಒಂದು ಕಡೆ ಒಂದು ಜಾಗ ಮಾಡ್ಕೊಂಡು ಅಲ್ಲಿ ಹೋಗೋದು, ಮಲ್ಕೊಂಡ್ಬಿಡ್ತಿತ್ತು ಕರ್ಲ್ಡ್ ಅಪ್ ಅಲ್ಲೇ ಸುತ್ತಕೊಂಡು ಮಲ್ಕೋತಿತ್ತು. ಇನ್ ದ ಈವ್ನಿಂಗ್ಸ್ ಹಿ ಸೆಟ್ ಔಟ್ ಆನ್ ಈಸ್ ಡೈಲಿ ರೌಂಡ್ಸ್, ಅದು ಸಂಜೆ ಆದ ಕೂಡಲೇ ಮತ್ತೆ ಏನು ಮಾಡ್ತಿತ್ತು ತನ್ನ ಡೈಲಿ ರೌಂಡ್ಸ್, ಮತ್ತೆ ಅದಕ್ಕೆ ಸಂಜೆಗೆ ಆಹಾರ ಬೇಕಲ್ಲ.
ಸೊ ಹಂಗೇನ್ ಮಾಡ್ತಿತ್ತು ಅಂತಂದ್ರೆ ಸಂಜೆ ಆದ ಕೂಡಲೇ ತನ್ನ ಡೈಲಿ ರೌಂಡ್ ಸಿಗೋದು ಎದ್ದು ಹೋಗ್ತಾ ಇತ್ತು. ಅಲ್ಲೇ ಇಲ್ಲೇ ಬಿದ್ದಂಥದ್ದನ್ನು ಏನು ಮಾಡ್ತಿತ್ತು, ಲೋಫ್ಡ್ ಇನ್ ದ ಸರೌಂಡಿಂಗ್ ಸ್ಟ್ರೀಟ್ ಆ್ಯಂಡ್ ಲೇನ್ಸ್. ಅಲೆಮಾರಿ ಜೀವನ ಮಾಡಿ ಎಂಗೇಜ್ಡ್ ಹಿಮ್ಸೆಲ್ಫ್ ಇನ್ ಸ್ಕಿರ್ಮಿಷಸ್ ಪಿಕ್ಡ್ ಅಪ್ ಎಡಿಬಲ್ಸ್. ಅಲ್ಲೇ ಇಲ್ಲೇ ಬಿದ್ದಂಥ ಆಹಾರವನ್ನು, ರೋಡ್ ಸೈಡ್ ಬಿದ್ದಂಥ ಆಹಾರವನ್ನು ತಿಂದ ಹಿ ವಾಸ್ ಬ್ಯಾಕ್ ಎಟ್ ದ ಮಾರ್ಕೆಟ್ ಗೇಟ್ ಬೈ ನೈಟ್ ಫಾಲ್. ಸಂಜೆಗೆ ರಾತ್ರಿ ಆಗೋದಕ್ಕೆ ಮತ್ತೆ ಅಲ್ಲೇನು ಗೇಟ್ ಇತ್ತಲ್ಲ ಆ ಗೇಟ್ ಹತ್ರ ಬಂದು ಮಲ್ಕೊಂಡ್ಬಿಡ್ತಿತ್ತು. ಇದು ಅದರದ್ದು ರೂಟೀನ್ ಆಗಿತ್ತು. ದಿಸ್ ಲೈಫ್ ವೆಂಟ್ ಆನ್ ಫಾರ್ 3 ಇಯರ್ಸ್ ಆ್ಯಂಡ್ ದೆನ್ ಆಕರ್ಡ್ ಅ ಚೇಂಜ್ ಇನ್ ಹಿಸ್ ಲೈಫ್. ಅ ಬೆಗರ್ ಬ್ಲೈಂಡ್ ಆಫ್ ಬೋತ್ ಐಸ್ ಅಪಿಯರ್ಡ್ ಅಟ್ ದ ಮಾರ್ಕೆಟ್ ಪ್ಲೇಸ್. ಆ್ಯನ್ ಓಲ್ಡ್ ವುಮೆನ್ ಲೆಡ್ ಹಿಮ್ ಅಪ್ ದೇರ್ ಅರ್ಲಿ ಇನ್ ದ ಮಾರ್ನಿಂಗ್, ಸೀಟೆಡ್ ಹಿಮ್ ಅಟ್ ದ ಗೇಟ್ ಆ್ಯಂಡ್ ಕೇಮ್ ಅಪ್ ಅಗೇನ್ ಅಟ್ ಮಿಡ್ ಡೇ ವಿತ್ ಸಮ್ ಫುಡ್ ಗ್ಯಾದರ್ಡ್ ಇನ್ ಇಸ್ ಕ್ವೈನ್ಸ್ ಆ್ಯಂಡ್ ಟುಕ್ ಹಿಮ್ ಹೋಮ್ ಅಟ್ ನೈಟ್. ಹಿಂಗೆ ಹಿಂಗೆ ಇದ್ರ ಜೀವನ ಏನಾಗ್ಬಿಟ್ಟಿತ್ತು ಅಂದರೆ ಡೈಲಿ ಇಟ್ ವಾಸ್ ಅ ರೂಟೀನ್ ಗೋಯಿಂಗ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಕಲೆಕ್ಟಿಂಗ್ ಫುಡ್ ಆ್ಯಂಡ್ ಹ್ಯಾವಿಂಗ್ ಆ್ಯಂಡ್ ಈವ್ನಿಂಗ್ ಇಟ್ ಯೂಸ್ ಟು ಗೋ ಫಾರ್ ಡೈಲಿ ರೌಂಡ್ಸ್. ಸೊ ಹಿಂಗೆ ಆದ್ಕೊಳ್ಳಿ ಒಂದಿನ ಏನಂತಂತಂದ್ರೆ ದಿಸ್ ಲೈಫ್ ವೆಂಟ್ ಆನ್ ಫಾರ್ 3 ಹಿಂಗೆ ಒಂದು 3 ವರ್ಷ ಕಳೀತದ ನಾಯಿ, ಅದ್ರ ಜೀವನ 3 ವರ್ಷ ನಡೀತು. ಆ್ಯಂಡ್ ದೆನ್ ಆಕರ್ಡ್ ಅ ಚೇಂಜ್ ಇನ್ ಇಸ್ ಲೈಫ್. ಅದ್ರ ಲೈಫ್ ಒಳಗೆ ಒಂದು ತುಂಬ ದೊಡ್ಡದಾದಂಥ ಬದಲಾವಣೆ. ಏನು ಬದಲಾವಣೆ ಆಯ್ತು ನೋಡ್ರಿ, ಅ ಬೆಗರ್ ಬ್ಲೈಂಡ್ ಆಫ್ ಬೋ, ಎರಡೂ ಕಣ್ಣುಗಳ ಕುರುಡಾಗಿದ್ದು ಅವ ಏನು ಮಾಡಿದೆ ಅಂದ್ರೆ ಅಪಿಯರ್ಡ್ ಅಟ್ ದ ಮಾರ್ಕೆಟ್ ಪ್ಲೇಸ್. ಅವ ಒಂದು ಮಾರ್ಕೆಟ್ ಪ್ಲೇಸ್ನೊಳಗೆ ಅಡ್ಡಾಡ್ತಾ ಇದ್ದ. ಆ್ಯಂಡ್ ಓಲ್ಡ್ ವುಮೆನ್ ಲೆಡ್ ಹಿಮ್ ಅಪ್ ದೇರ್ ಅರ್ಲಿ ಇನ್ ದ ಮಾರ್ನಿಂಗ್, ಸೀಟೆಡ್ ಹಿಮ್ ಅಟ್ ದ ಗೇಟ್ ಆ್ಯಂಡ್ ಕೇಮ್ ಅಪ್ ಅಗೇನ್ ಅಟ್ ದ ಮಾರ್ನಿಂಗ್. ಅಲ್ಲಿ ಏನು ಮಾಡ್ತಾ ಇದ್ಲು ಅಂತಂದ್ರೆ, ಒಬ್ಬಳು ಓಲ್ಡ್ ವುಮೆನ್ ಲೆಡ್ ಹಿಮ್, ಒಂದು ವಯಸ್ಸಾದಂಥ ಅಜ್ಜಿ ಮುದುಕಿ ಏನು ಮಾಡ್ತಿದ್ಲು ಅಂತಂದ್ರೆ ಅಲ್ಲಿ ಕುತ್ಕೋತಾ ಇದ್ಲು. ಸೀಟೆಡ್ ಹಿಮ್ ಅಟ್ ದ ಗೇಟ್ ಆ್ಯಂಡ್ ಕೇಮ್ ಅಪ್ ಅಗೇನ್ ಅಟ್ ಮಿಡ್ ಡೇ ವಿತ್ ಸಮ್ ಫುಡ್ ಗ್ಯಾದರ್ಡ್ ಈಸ್ ಕಾಯಿನ್ಸ್ ಆ್ಯಂಡ್ ಟುಕ್ ಹಿಮ್ ಹೋಮ್ ಅಟ್ ನೈಟ್. ಅವ ಬಗ್ಗೆ ಅಜ್ಜಿ ಅವ್ನು ಬಂದು ಅಲ್ಲಿ ಕೂಡಿಸ್ತಿದ್ಲು. ಕೂಡಿಸಿದ ಮೇಲೆ ಅವನಿಗೊಂದಿಷ್ಟು ಎಲ್ಲರೂ ಕುರುಡಿದ್ದಾನಂತ ಹೇಳಿ ಅವರು ಇವರು ಒಂದಿಷ್ಟು ದುಡ್ಡನ್ನು ಹಾಕ್ತಿದ್ರು. ಆ ದುಡ್ಡೆಲ್ಲ ತೊಗೊಂಡು ಮತ್ತೆ ಸಂಜೆಗೆ ಆದ ಕೂಡಲೇ ಆಕೆ ಅವನು ಕರ್ಕೊಂಡವಳು ಮನೆಗೆ ಹೋಗ್ತಾ ಇದ್ಲು. ಇಟ್ ವಾಸ್ ರೂಟೀನ್, ಹೌದಾ? ಸೊ ದ ಡಾಗ್ ವಾಸ್ ಸ್ಲೀಪಿಂಗ್ ನಿಯರ್ ಬೈ, ಹಿ ವಾಸ್ ಸ್ಟಿರ್ಡ್ ಬೈ ದ ಸ್ಮೆಲ್ ಆಫ್ ಫುಡ್. ಹಿ ಗಾಟ್ ಅಪ್, ಕೇಮ್ ಔಟ್ ಆಫ್ ಹಿಸ್ ಶೆಲ್ಟರ್ ಆ್ಯಂಡ್ ಸ್ಟುಡ್ ಬಿಫೋರ್ ದ ಬ್ಲೈಂಡ್ ಮ್ಯಾನ್, ವೇಗಿಂಗ್ ಹಿಸ್ ಟೇಲ್ ಆ್ಯಂಡ್ ಗೇಜಿಂಗ್ ಎಕ್ಸ್ಪೆಕ್ಟೆಂಟ್ಲಿ ಅಟ್ ದ ಬೌಲ್. ಆ್ಯಸ್ ಹಿ ವಾಸ್ ಈಟಿಂಗ್ ಹಿಸ್ ಸ್ಪಾರ್ಸ್ ಮೀಲ್, ದ ಬ್ಲೈಂಡ್ ಮ್ಯಾನ್ ಸ್ವೆಪ್ಟ್ ಹಿಸ್ ಆರ್ಮ್ಸ್ ಅಬೌಟ್ ಆ್ಯಂಡ್ ಆಸ್ಕ್ಡ್ ಹೂ ಇಸ್ ದೇರ್, ಅಟ್ ವಿಚ್ ದ ಡಾಗ್ ವೆಂಟ್ ಅಪ್ ಆ್ಯಂಡ್ ಲಿಕ್ಡ್ ಹಿಸ್ ಹ್ಯಾಂಡ್. ಹೌದಾ? ಇದೇ ರೀತಿ ರೂಟೀನ್ ನಡೀತಾ ಇತ್ತು ಒಂದು 3 ವರ್ಷದ ಮೇಲೆ. ಆ್ಯಸ್ ದ ರೈಟರ್ ಈಸ್ ಟೆಲಿಂಗ್, ದೇರ್ ವಾಸ್ ಅ ಬಿಗ್ ಚೇಂಜ್ ಇನ್ ಡಾಗ್ಸ್ ಲೈಫ್. ಆ ಡಾಗ್ ಏನು ಮಾಡ್ತಂದ್ರೆ ಒಂದು ಸ್ವಲ್ಪ ದಿನ ಅಲ್ಲೇ ಹಂಗೆ ಹಿಂಗೆ ಜೀವನ ಕಳೀತಿತ್ತು. ಆ ಒಂದು ಭಿಕ್ಷುಕ ಅಲ್ಲಿ ಏನು ಮಾಡ್ತಾ ಇದ್ದ, ಕುರುಡಿದ್ದ ಅವನಿಗೆ ದಿನ ಬಂದ ಕಾಯಿನ್ಗಳನ್ನು ತೊಗೊಂಡು ಅವರ ಅಜ್ಜಿ ಹೋಗ್ತಾ ಇದ್ಲು. ದ ಡಾಗ್ ವಾಸ್ ಆ ನಾಯಿ ಅಲ್ಲೇ ಮಲ್ಕೋತಿತ್ತದೆ. ಹಿ ವಾಸ್ ಸ್ಟಿರ್ಡ್ ಬೈ ದ ಸ್ಮೆಲ್ ಆಫ್ ಫುಡ್. ಅವನಿಗೆ ಊಟ ಕೊಡ್ಬೇಕಂದ್ರೆ ಅದು ಊಟದ ವಾಸನೆ ಬರ್ತಿತ್ತಲ್ಲ ಅದಕ್ಕೆ. ಹಿ ಗಾಟ್ ಅಪ್, ಕೇಮ್ ಔಟ್ ಆಫ್ ಇಸ್ ಶೆಲ್ಟರ್ ಆ್ಯಂಡ್ ಸ್ಟುಡ್. ಅದು ತಾ ಮಲ್ಕೊಂಡು ತಾನು ಜಗಾದಿಂದ ಎದ್ದು ಬಂದ ಅವ ಆ ಬ್ಲೈಂಡ್ ಮ್ಯಾನ್ ಆ ಕುರುಡನ ಹತ್ರ ಬಂದ, ವೇಗಿಂಗ್ ಅಂದರೆ ಬಾಲವನ್ನು ಅಳ್ಳಾಡಿಸೋದು, ವ್ಯಾಗಿಂಗ್ ಹಿಸ್ ಟೇಲ್ ಆ್ಯಂಡ್ ಗೇಜಿಂಗ್ ಎಕ್ಸ್ಪೆಕ್ಟೆಂಟ್ಲಿ. ಏನೋ ಒಂದು ಆ ಫುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಆ್ಯಟ್ ದ ಬೌಲ್ ಆ್ಯಸ್ ಇ ವಾಸ್ ಈಟಿಂಗ್ ಇಸ್ ಪ್ಯಾರ್ಸ್ ಮೀನ್, ಉಳಿದಂಥದ್ದು ಆ ಉಂಡು ತಿಂದು ಉಳಿದಂಥ ಆಹಾರವನ್ನು ತಿಂತಿತ್ತು. ದ ಬ್ಲೈಂಡ್ ಮ್ಯಾನ್ ಸ್ವೆಪ್ಟ್ ಇಸ್ ಆರ್ಮ್ಸ್. ಅವಾಗ ಏನು ಮಾಡಿದ, ತನ್ನ ಕೈಗಳನ್ನು ಹಿಂಗೆ ಚಾಚಿದ. ಚಾಚಿದ ಕೂಡಲೇ ಅವ್ನು ಗೊತ್ತಾಗ್ಬಿಡ್ತು ಯಾರೋ ಒಬ್ರು ಇದಾರಲ್ಲಿ ಅಂತ. ಗೊತ್ತಾದ ಕೂಡಲೇ ಹೂ ಇಸ್ ದೇರ್ ಅಟ್ ವಿಚ್ ದ ಡಾಗ್ ವೆಂಟ್ ಅಪ್ ಆ್ಯಂಡ್ ಲಿಕ್ಡ್ ಇಸ್ ಆ್ಯಂಡ್ ಹೇಳ್ದು, ಯಾರದು ಯಾರವರು ನನ್ನ ಬೌಲ್ ಒಳಗೆ ಕೈ ಹಾಕೋರು ಯಾರು ಅಂತ ಕೇಳಿದ ಕೂಡಲೇ ದ ಡಾಗ್ ವೆಂಟ್ ಅಪ್ ಆ್ಯಂಡ್ ಲಿಕ್ಡ್ ಇಸ್ ಹ್ಯಾಂಡ್. ಅವನ ಕೈ ಅನ್ನೋದು ನೆಕ್ ಲಿಕ್ ಸ್ಟಾರ್ಟ್ ಮಾಡ್ತು, ಲಿಕ್ಡ್ ಇಸ್ ಹ್ಯಾಂಡ್. ದ ಬ್ಲೈಂಡ್ ಮ್ಯಾನ್ ಸ್ಟ್ರೋಕ್ಡ್ ಇಟ್ಸ್ ಕೋಟ್ ಜೆಂಟ್ಲಿ ಫ್ರಮ್ ಟೇಲ್ ಟು ಇಯರ್ ಆ್ಯಂಡ್ ಸೇಡ್, ವಾಟ್ ಅ ಬ್ಯೂಟಿ ಯು ಆರ್, ಕಮ್ ವಿತ್ ಮೀ. ಹಿ ಥ್ರೂ ಅ ಹ್ಯಾಂಡ್ ಫುಲ್ ಆಫ್ ಫುಡ್ ವಿಚ್ ದ ಡಾಗ್ ಏಟ್ ಗ್ರೇಟ್ಫುಲಿ. ಇಟ್ ವಾಸ್ ಪರ್ಹ್ಯಾಪ್ಸ್ ಅನ್ ಆಸ್ಪಿಷಿಯಸ್ ಮೂಮೆಂಟ್ ಫಾರ್ ಸ್ಟಾರ್ಟಿಂಗ್ ಅ ಫ್ರೆಂಡ್ಶಿಪ್. ಹೌದಾ? ಆಮೇಲೆ ಹೇಳಿದವ ಹೂ ಇಸ್ ದೇರ್, ಅಲ್ಲಿ ಯಾರದು ಅಂತ ಕೇಳಿದ ಕೂಡಲೇ ದ ಬ್ಲೈಂಡ್ ಮ್ಯಾನ್ ಸ್ಟ್ರೋಕ್ ಇಟ್ಸ್ ಕೋಟ್ ಜೆಂಟ್ಲಿ ಫ್ರಮ್ ದ ಟೇಲ್. ತನ್ನ ಏನು ಮಾಡಿದವ ಅಂದ್ರೆ ಬಾಲದ ಹತ್ರ ಹೋಗಿ ಟು ಇಯರ್ ಆ್ಯಂಡ್ ಸೈಡ್, ಅದ್ರ ಕಿವಿ ಹತ್ರ ಹೋದ, ಬಾಲ ಜಗಿದನ್ನ ಹತ್ರ ತಕೊಂಡು ಹೇಳಿದ, ವಾಟ್ ಅ ಬ್ಯೂಟಿ ಯು ಆರ್, ಹೌದಾ ಎಷ್ಟು ಚಂದಿದೀನಿ ನೀನು ನನ್ನ ಜೊತೆಗೆ ಬಾ. ಹಿ ಥ್ರೂ ಹ್ಯಾಂಡ್ ಫುಲ್ ಆಫ್ ಫುಡ್, ಅದು ಏನು ಮಾಡ್ತು, ನೀನು ಹೊಟ್ಟೆ ತುಂಬ ನಾನು ಊಟ ಹಾಕ್ತೇನೆ, ವಿಚ್ ದ ಡಾಗ್ ಏಟ್ ಗ್ರೇಟ್ಫುಲಿ. ಅದಕ್ಕೆ ಹೊಟ್ಟೆ ತುಂಬ ಊಟ ಹಾಕಿದಮ್ಮ, ಅದಕ್ಕೆ ಎಷ್ಟು ಬೇಕೋ ಹಸಿದಿತ್ತದು ಪಾಪ, ಅದಕ್ಕೆ ಹೊಟ್ಟೆ ತುಂಬ ಊಟ ಹಾಕಿ. ಇಟ್ ವಾಸ್ ಪರ್ಹ್ಯಾಪ್ಸ್ ಆ್ಯನ್ ಆಸ್ಪಿಷಿಯಸ್ ಮೂಮೆಂಟ್, ತುಂಬ ಶುಭವಾದಂಥ ಟೈಮು ಹೊಟ್ಟೆಗೆ. ಪಾಪ ನಿಮಗೂ ನೋಡ್ರಿ ಭಾಳ ಹಸಿವಾಗಿರ್ಬೇಕು, ಯಾರು ಏನು ಕೊಟ್ಟರು ನಿಮಗೆ ರುಚಿ ಹತ್ತದ ಅವಾಗ. ಹಂಗೆ ಅದೇನು ಮಾಡ್ತಂತಂದ್ರೆ ಇಷ್ಟೊಂದು ಹಸಿದಿತ್ತಲ್ಲ, ಆಸ್ಪಿಷಿಯಸ್ ಅಂತಂದ್ರೆ ತುಂಬ ಅದಕ್ಕೆ ಶುಭವಾದಂಥ ಮೂಮೆಂಟ್ ಅದು ಫಾರ್ ಸ್ಟಾರ್ಟಿಂಗ್ ಅ ಫ್ರೆಂಡ್ಶಿಪ್. ಆವಾಗಿಂದ ಅವು ಎರಡು ಆ ಬ್ಲೈಂಡ್ ಮ್ಯಾನ್ ಮತ್ತು ಅದು ನಾಯಿ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು.
They met every day there, and the dog cut off much of its rambling to sit up beside the blind man and watch him receive alms morning to everything. In course of time, observing him, the dog understood that the passerby must give a coin, and whoever went away without dropping a coin was chased by the dog. ಅದು ಏನಾಗ್ಬಿಡುತ್ತೆ ಅಂದ್ರೆ ಅವ್ರ ಫ್ರೆಂಡ್ಶಿಪ್ ಯಾವ ರೀತಿ ಬೆಳೀತಂದ್ರೆ ಅತ್ತ ಅಡ್ಡಾಡೋದನ್ನ ಕಡಿಮೆ ಮಾಡ್ಬಿಡ್ತದೆ. ದೇ ಮೆಟ್ ಎವ್ರಿ ಡೇ, ಪ್ರತಿ ದಿನ ಭೇಟಿ ಆಗ್ತಿದ್ರು ಒಬ್ಬರಿಗೊಬ್ರು. ದೇರ್ ಅಂಡ್ ದ ಡಾಗ್ ಕಟ್ ಆಫ್ ಮಚ್ ಆಫ್ ಇಟ್ಸ್ ರ್ಯಾಂಬ್ಲಿಂಗ್ ಟು ಸಿಟ್ ಅಪ್ ಬಿಸೈಡ್ ದ ಬ್ಲೈಂಡ್ ಮ್ಯಾನ್ ಅಂಡ್ ವಾಚ್ ಹಿಮ್ ರಿಸೀವ್ ಆರ್ಮ್ಸ್ ಮಾರ್ನಿಂಗ್ ಟು. ಇಡೀ ದಿನ ಅವನ ಹತ್ರ ಕೂತ್ಕೋತಿತ್ತು, ಅದು ಅಡ್ಡಾಡೋದನ್ನ ಕಡಿಮೆ ಮಾಡ್ತು. ಇಡೀ ದಿನ ಅವನ ಹತ್ರ ಕೂತ್ಕೋತಿತ್ತು. ಇನ್ ಕೋರ್ಸ್ ಆಫ್ ಟೈಮ್ ಅಬ್ಸರ್ವ್ ಮಾಡ್ತಾ ಇತ್ತು, ಯಾರು ಹೋದ್ರು ಯಾರು ಬಂದ್ರು. ಯಾರು ಅವನಿಗೆ ಕಾಯಿನ್ ಹಾಕಿ ಹೋಗ್ಲಿಲ್ಲ ಅಂದ್ರೆ ಅವ್ರ ಬ್ಯಾನ್ ಹತ್ತಿಬಿಡ್ತಿತ್ತದು. ಅವ್ನು ಹೇಳ್ಬಿಟ್ಟಿದ್ದ, ಯಾರ ಕಾಯಿನ್ ಹಾಕಿದ್ರೆ ಸುಮ್ಮಿರೋದು, ಯಾರ ಅವ್ನ ತಟ್ಟೆ ಒಳಗೆ ಕಾಯಿನ್ ಹಾಕ್ಲಿಲ್ಲ ಅಂದ್ರೆ ಬೆನ್ ಹತ್ತಿಬಿಡೋದು. ಹಿ ಟಗ್ಡ್ ದ ಎಡ್ಜ್ ಆಫ್ ದೇರ್ ಕ್ಲಾತ್ಸ್ ಅಂಡ್ ಪುಲ್ಲ್ಡ್ ದೆಮ್ ಬ್ಯಾಕ್ ಟು ದ ಓಲ್ಡ್ ಮ್ಯಾನ್ ಅಟ್ ದ ಬೌಲ್. ಅಮಂಗ್ ದೋಸ್ ಹೂ ರಿಕ್ವೆಸ್ಟೆಡ್ ದಿಸ್ ಪ್ಲೇಸ್ ವಾಸ್ ವಿಲೇಜ್ ಅರ್ಚಿನ್, ಹೂ ಹ್ಯಾಡ್ ದ ಮಿಸ್ಚೀಫ್ ಆಫ್ ಅ ಡೆವಲ್ ಇನ್ ಹಿಮ್. ಹಿ ಲೈಕ್ ಟು ಟೀಸ್ ದ ಬ್ಲೈಂಡ್ ಮ್ಯಾನ್ ಬೈ ಕಾಲಿಂಗ್ ಹಿಮ್ ನೇಮ್ಸ್ ಅಂಡ್ ಬೈ ಟ್ರೈಂಗ್ ಟು ಪಿಕ್ ಅಪ್ ಕಾಯಿನ್ಸ್. ಹಿಂಗೆ ಮಾಡ್ತಾ ಮಾಡ್ತಾ ಅದು ಏನು ಮಾಡ್ಬಿಡುತ್ತೆ ಅಂತಂದ್ರೆ, ಸೊ ಇಟ್ ಸ್ಟಾರ್ಟೆಡ್, ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತು, ಯಾರು ಕಾಯಿನ್ ಹಾಕ್ತು ಅವ್ರನ್ನ ಸುಮ್ಮಿಬಿಡ್ತಿತ್ತು, ಯಾರು ಕಾಯಿನ್ ಹಾಕೋದಿಲ್ಲ ಅವ್ರನ್ನ ಸರಿಯತ್ನಾಗ ಹೋಗಿ ಏನು ಮಾಡಿಬಿಡ್ತಿತ್ತು, ಹಿಡಿದು ಎಳ್ಕೊಂಡು ಬಂದು ಕಾಯಿನ್ ಹಾಕೋ ಹಾಗೆ ಮಾಡ್ತಾ ಇತ್ತು. ಅವ್ನು ಏನು ಮಾಡಿಬಿಟ್ಟ ಅಂತ ಹೇಳಿದರೆ, ದಟ್ ಬ್ಲೈಂಡ್ ಪರ್ಸನ್ ಏನು ಮಾಡಿಬಿಟ್ಟ, ಇಷ್ಟರ ಮಟ್ಟಿಗೆ ಅದನ್ನು ಟ್ರೈನ್ ಮಾಡಿಬಿಟ್ಟಿದ್ದ.